ಹಲೋ ದೋಸ್ತರ, ನೋಡ್ರಪ್ಪ, ನನ್ನ ಹೆಂಡತಿ ಉಳ್ಳಾಗಡ್ಡಿ ಪಲ್ಯ ಮಾಡತ್ತಾಳು. ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯೆ. ಏನೇನು ತೊಗೊಂಡಿದ್ದಾಳಂದ್ರೆ, ನೆನೆಸಿದ ಬ್ಯಾಳಿ ತೊಗೊಂಡಿದ್ದಾಳು. ಆಮೇಲೆ ಚೆನ್ನಾಗಿ ಉಳ್ಳಾಗಡ್ಡಿ ಸೊಪ್ಪನ್ನ ಚೆನ್ನಾಗಿ ಸಣ್ಣ ಕಟ್ ಮಾಡ್ಕೊಂಡಿದ್ದಾಳೆ. ಆಮೇಲೆ ಆಯಿಲ್ ತೊಗೊಂಡಿದ್ದಾಳೆ ಒಂದು 2 ಸ್ಪೂನು. ಆಮೇಲೆ ಇದು ಕರಿಬೇವು ಸೊಪ್ಪು ತೊಗೊಂಡಿದ್ದಾಳೆ. ಆಮೇಲೆ ಸಾಸಿವೆ ಜೀರಿಗೆ ತೊಗೊಂಡಿದ್ದಾಳೆ. ಆಮೇಲೆ ಇದು ಏನೇನು ಬೇಕು ಅಂತ ಇದರಲ್ಲಿ ಆರಿಸ್ಕೊಂಡು ಹಾಕೊಳ್ಳೋಕ್ಕೆ ಮಸಾಲೆ ಡಬ್ಬಿ ಇಟ್ಕೊಂಡಿದ್ದಾಳೆ. ಸರಿ, ಸ್ಟಾರ್ಟ್ ಮಾಡ್ತಿದ್ದಾಳೆ ನೋಡಿ. ಸ್ಟಾರ್ಟ್ ಮಾಡಮ್ಮ ಮಾಡಕ್ಕೆ. ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ಳು. ಆಮೇಲೆ ಸಾಸಿವೆ ಜೀರಿಗೆ ಹಾಕಿದ್ಲು ಸ್ವಲ್ಪ ಸ್ವಲ್ಪ, 1 ಸ್ಪೂನು. ಸೊ ಒಂದು 5 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊತಾಳೆ. ಸೊ ಕರಿಬೇವು ಸೊಪ್ಪು ಹಾಕಿದ್ಲು, ಇವಾಗ ಫ್ರೈ ಮಾಡ್ತಾಳೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತಲ್ಲ, ಸ್ವಲ್ಪ ವೇಟ್ ಮಾಡೋದು. ಈರುಳ್ಳಿ ಸೊಪ್ಪು ತಿನ್ಬೇಕು ರೀ, ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ತಿಗೆ ಚಲೋ. ಏನೇನು ಮಾಡ್ತಿರ್ತಾಳೆ. ಇವಾಗ ಈರುಳ್ಳಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿರೋದನ್ನ ಡೈರೆಕ್ಟಾಗಿ ಹಾಕ್ತಾಳೆ ಅದ್ರಾಗೆ ಫ್ರೈ ಮಾಡೋದಕ್ಕೆ. ಡೈರೆಕ್ಟಾಗಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಳೆ. ಗ್ರೀನ್ ಗ್ರೀನ್ ಆಗಿದೆ, ಕಲರ್ ಕಲರ್ ಆಗಿದೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂತಾಳೆ ಅದನ್ನು ಆಯಿಲಲ್ಲಿ. ನೋಡ್ರಿ ದೋಸ್ತರ, ಫ್ರೈ ಆಯಿತು ಫುಲ್ಲು. ಇವಾಗ ಸ್ವಲ್ಪ ನೆನೆಸ್ಕೊಂಡಿರೋ ಬೇಳೆ ಹಾಕ್ತಾಳೆ. ಮಿಕ್ಸ್ ಮಾಡ್ಕೊಂತಾಳೆ. ತೊಗರಿಬೇಳೆ ನೆನೆಸ್ಕೊಂಡಿದ್ದಾಳೆ ಚೆನ್ನಾಗಿ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಸ್ವಲ್ಪ ಖಾರ, ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋದು. ಆಮೇಲೆ ಅರಿಶಿನ ಪುಡಿ ಹಾಕ್ತಾರೆ ಸ್ವಲ್ಪ. ಖಾರ, ಮಸಾಲೆ ಪೌಡ್ರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಸ್ವಲ್ಪ ಉಪ್ಪು, ಉಪ್ಪು ಹಾಕ್ತಾಳೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಂತ ಉಪ್ಪು ಹಾಕ್ತಾಳೆ. ಎಲ್ಲ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಖಾರ ಎಲ್ಲ ಸೊಪ್ಪಿಗೆ ಎಲ್ಲ ಹಾಕೋತ್ರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು, ಕಲರ್ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು, ಫ್ರೈ ಆಗುತ್ತೆ ಮಿಕ್ಸ್ ಆದರೆ. ಮಿಕ್ಸ್ ಆಯ್ತು. ಸೊ ಈಗ ಫ್ರೈ ಆಗಿದೆ. ಸ್ವಲ್ಪ ಬೇಳೆ ಎಲ್ಲ ಹಂಗೆ ಇದೆ, ಸ್ವಲ್ಪ ಚೆನ್ನಾಗಿ ಬೆಂದು ಹೋಗಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೇಕು. ಒಂದು ಬೌಲ್ ನೀರು ಹಾಕೊಳ್ಳೋದು, ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿಯೋಕೆ ಬಿಟ್ಬಿಡ್ಬೇಕು. ಹಂಗೆ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಮೇಲುಗಡೆ ಪ್ಲೇಟ್ ಹಾಕಿ 5 ನಿಮಿಷ ಕುದಿಯೋಕೆ ಬಿಟ್ಬಿಡೋಣ. ಪ್ಲೇಟ್ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡೋದು. ನೋಡಿ ದೋಸ್ತರ, ಈಗ ಫ್ರೈ ಆಗಿರುತ್ತೆ. ಓಪನ್ ಮಾಡ್ತೀವಿ.
ಡ್ರೈ ಆಗಿದೆ, ಗಮ್ ಗಮ್ ಅಂತ ಇದೆ. ಈರುಳ್ಳಿ ಅಂದರೆ ಸ್ವಲ್ಪ ಗಮ್ ಗಮ್ ಅಂತ ಸ್ಮೆಲ್ ಬರುತ್ತೆ ಫ್ರೈ ಆದಮೇಲೆ. ಹಿಂಗ್ಯಾಕೋ ಬಾಯಲ್ಲಿ ತುಂಬ ನೀರು ಬಿಡ್ತಾ ಇದೆ. ಸೊ ಯೋಗ ಆಗಿದೆ ಅನ್ಕೊತೀನಿ. ಸ್ವಲ್ಪ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ. ನಿಧಾನವಾಗಿ ಟ್ರಾನ್ಸ್ಫರ್ ಮಾಡು. ಇವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಸ್ವಲ್ಪ ಟೇಸ್ಟ್ ನೋಡೋಣ. ಸ್ವಲ್ಪ ಕೈಗೆ ಹಾಕಮ್ಮ ಸ್ವಲ್ಪ. ಇದನ್ನು ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿದೆ. ಬೇಳೆ ಹಾಕಿರೋದ ಸ್ವಲ್ಪ ಟೇಸ್ಟ್ ಬಂದಿದೆ. ನೀವು ಇದನ್ನ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಬೋದು. ಬಾಯ್ ಫ್ರೆಂಡ್ಸ್. ಡನ್. ಈರುಳ್ಳಿ ಸೊಪ್ಪಿನ ಪಲ್ಯ ಡನ್.